DSP Power Pan Masala, powerful generic. Shri Sai Makkala Prapancha, Sai Kids World. Shri Sai Makkala Prapancha. Parishuddha Kadale Hittininda Tayaragide. Sadguru Ayurveda Gram Floor Soap. GVTV ge swagata, nanu Hosadurga Raghu. ಆಚರಣೆ 2023 ಎಂದಿನಂತೆ ಆರನೇ ವರ್ಷದ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಶರನ್ನವರಾತ್ರಿ ದಸರಾ ಮಹೋತ್ಸವನ ದಿನಾಂಕ 15/10/2023 ಇಂದ 24/10/2023 ವರೆಗೂ ಆಚರಣೆ ಮಾಡ್ತಾ ಇದ್ದೀವಿ. ಈಗಾಗಲೇ ಕಳೆದ 5 ವರ್ಷಗಳಲ್ಲಿ ನಾವೆಂದಂತೆ ಏನು ತಾಲೂಕಾದ್ಯಂತ ಇರತಕ್ಕಂಥ ಜನರಿಗೆ ಒಂದು ಸುಖ ಶಾಂತಿ ನೆಮ್ಮದಿ ನೀಡಲು ಏನು ಅವಶ್ಯಕವಾಗಿ ಶಾಸ್ತ್ರೋಕ್ತವಾಗಿ ಪೂಜೆ ಮಾಡ್ಕೊಂಡು ಬಂದಿದ್ದೀವೋ ಅದೇ ರೀತಿಯಾಗಿ ಈ ಸರಿನೂ ಸಹ ನಾವು ಹಾಸನದ ನಮ್ಮ ಏನು ನಮ್ಮ ಗುರುಗಳಾದಂಥ ಕೃಷ್ಣಶಾಸ್ತ್ರಿಗಳು ಗಣಪಾಠಿಗಳು ಅವರ ಶಿಷ್ಯಂದಿರಾದ ದೇವಿ ಪ್ರಸಾದ್ ರವರು ಗಣೇಶ್ ಭಟ್ರು ಹಾಗೂ ಶ್ರೀನಿವಾಸ್ ಅವರು ಹಾಗೂ ಪಟ್ಟಣದ ರಮೇಶ್ ಭಟ್ರು ಇವರ ಉಪಸ್ಥಿತಿಯಲ್ಲಿ ನಾವು ಈ ದಸರಾ ಮಹೋತ್ಸವ ಆಚರಣೆಯನ್ನು ಮಾಡ್ತಾ ಇದ್ದೀವಿ. 25 ದೀಪೋತ್ಸವ ಕಾರ್ಯಕ್ರಮ, 22 ಹೋಮ ಹಾಗೂ 24 ತಾಯಿ ಉದ್ವಾಸನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ರಾಜ್ಯಾದ್ಯಂತ ಬರಗಾಲ ಘೋಷಣೆಯಾಗಿ ಬರಪೀಡಿತ ತಾಲೂಕುಗಳಾಗಿದ್ದಾವೆ. ಈ ಸರಿನೂ ಸಹ ಈವರೆಗೂ ಮಳೆ ಬೆಳೆ ಆಗದೆ ತುಂಬ ರೈತರು ತೊಂದರೆ ಅನುಭವಿಸ್ತಿದ್ದಾರೆ. ಇದೆಲ್ಲ ಹೋಗಲಾಡಿಸಲು ಏನು ಇಂದ ಎಂದಿನಂತೆ ಕಳೆದ 9 ಹಾಗೂ ಕಳೆದ 5 ವರ್ಷದಿಂದ ಸಮೃದ್ಧಿಯಾಗಿ ಮಳೆ ಬೆಳೆಯಾಯಿತು. ಅದೇ ರೀತಿಯಾಗಿ ಈ ಸರಿನೂ ಸಹ ಮಳೆ ಬೆಳೆಯಾಗಲಿ, ರೈತರಿಗೆ ಎಲ್ಲರಿಗೂ ಸಂಕಷ್ಟ ನಿವಾರಣೆಯಾಗಲಿ, ಎಲ್ಲರೂ ಆರೋಗ್ಯ ಐಶ್ವರ್ಯ ಕೊಡಲಿ ಹಾಗೂ ತಾಲೂಕಾದ್ಯಂತ ಇರತಕ್ಕಂಥ ಜನಗಳಿಗೆ ಸುಖ ಶಾಂತಿ ನೀಡಲಿ ಅಂತೇಳಿ ಎನ್ನುವ ಸದುದ್ದೇಶದಿಂದ ನಮ್ಮ ದುರ್ಗಾ ಸೇವಾ ಸಮಿತಿಯ ಎಲ್ಲ ಸದಸ್ಯರು ಸೇರಿ 6ನೇ ವರ್ಷನ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ತಾಲೂಕಾದ್ಯಂತ ಇರತಕ್ಕಂಥ ಎಲ್ಲ ಜನರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ತನು ಬನ ಧನ ಸಹಾಯ ಮಾಡುವುದರ ಮುಖಾಂತರ ತಾಯಿ ಆಶೀರ್ವಾದ ಪಡೆದು ಒಂದು ಒಳ್ಳೆಯ ಒಂದು ತಾಲೂಕಿಗೆ ಒಂದು ಕೊಡುಗೆ ಕೊಡಬೇಕು. ಆ ರೀತಿ ಎಲ್ಲರ ಆಚರಣೆ ಮಾಡಲು ಭಾಗವಹಿಸುವ ಮೂಲಕ ಯಶಸ್ವಿಗೊಳಿಸಿಕೊಡಬೇಕು ಅಂತ ಕೋರ್ಬಿಟ್ಟು ಎಲ್ಲರಿಗೂ ನಮಸ್ಕಾರ. ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳಿಗೆ ಶ್ರೀ ದುರ್ಗಾ ಸೇವಾ ಸಮಿತಿ ಎಲ್ಲರಿಗೂ ಆಹ್ವಾನವನ್ನು ನೀಡ್ತಾ ಇದ್ದೇನೆ. ಸತತ 6ನೇ ವರ್ಷದ ಶ್ರೀ ದುರ್ಗಾ ಪರಮೇಶ್ವರ ಶರಣಾಗತಿ ದಸರಾ ಮಹೋತ್ಸವ ನಮ್ಮದು 80 ಸಂಕಲ್ಪ ಇದು. ಇದು 6ನೇ ವರ್ಷದ್ದು. ಇದು ಏನಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ತಾಲೂಕಿನಲ್ಲಿ ಬರಗಾಲ ಇದ್ದಾಗ ಎಲ್ಲ ತಾಲೂಕಿನ ಕೆಲ ನಾಗರಿಕರು ಎಲ್ಲ ಸೇರಿಬಿಟ್ಟು ಒಂದು ತೀರ್ಮಾನ ಮಾಡಿ ಅವಾಗ ಈ ದಸರಾ ಉತ್ಸವ ಮಾಡೋಣ ಅಂತಂದಾಗ ಅಮ್ಮನವ್ರು ಕೇಳಿಸಿದ್ವಿ. ಅವತ್ತಿಂದ ಇವತ್ತಿನವರೆಗೂ ನಮ್ಮ ತಾಲೂಕಿನಲ್ಲಿ ಯಾವುದೇ ರೀತಿ ಆದ ಬರಗಾಲ ಅಂತದೇನು ಆಗಿಲ್ಲ. ಈ ವರ್ಷ ಮತ್ತೆ ಬರಗಾಲ ಬಂದಿದೆ. ಅದೆಲ್ಲ ಬರಗಾಲ ನಿವಾರಣೆ ಆಗಲಿ ಅಂತ ತಾಯಿಯಲ್ಲಿ ಮಹಾಚಂಡಿಕ ಹೋಮ ಅವೆಲ್ಲ ಮಾಡಿಸ್ತಾ ಇದ್ವಿ. ಈ ತಾಲೂಕಿನ ಎಲ್ಲ ಸಮಸ್ತ ನಾಗರಿಕರು ಈ ದುರ್ಗಾ ಪರಮೇಶ್ವರ ಅಮ್ಮ ಇದೊಂಥರ ಜಾತ್ರೆ ಇದ್ದಂಗೆ ಬಂದು ಎಲ್ಲ ಹೆಚ್ಚಿನ ಸಹಕಾರ ನೀಡಿ 20 ದೀಪೋತ್ಸವ ಇದೆ, 22 ಹೋಮ ಅನ್ನಸಂತರ್ಪಣೆ ಇದೆ, 24 ಉದ್ವಾಸನ ಇದೆ. ಎಲ್ಲ ಹೆಚ್ಚಿನ ಬಂದು ತಾಯಿ ಆಶೀರ್ವಾದ ಪಡ್ಕೊಂಡು ಬರ್ತಾ ಜಿವಿ ಟಿವಿ ನಿಮ್ಮ ಧ್ವನಿ ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.